ಒಂದು ಕೊಪ್ಪಳ ಜಿಲ್ಲೆ ಮತ್ತು ಆ ಭಾಗಕ್ಕೆ ವಿಧಾನ ಲೋಕಸಭಾ ಕ್ಷೇತ್ರಕ್ಕೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಒಂದು ಶ್ರೇಷ್ಠವಾದಂತಹ ದಿನ. ಇವತ್ತು ಯಾರ್ಯಾರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾ ಇದ್ದೀವಿ, ಇವರೆಲ್ಲ ಇಂದಿರಾ ಗಾಂಧಿಯವರ ಕಾಲದಿಂದ ಈ ಕುಟುಂಬ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿತ್ತು. ನೇರವಾಗಿ ಇಂದಿರಾ ಗಾಂಧಿಯವರೇ ಅವ್ರ ಮನೆಗೆ ಹೋಗುವಂತ ಇತಿಹಾಸ ಈ ರಾಜ್ಯದಲ್ಲಿ ನನ್ನ ಕಣ್ಣಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನೋಡಿದ್ದೇನೆ. ಏನ್ ಬೇಕಾದ್ರೂ ಅವರು ಹಾಕೋದಾಗಿತ್ತು, ಯಾವುದು ಅಧಿಕಾರ ಕೂಡ ಈ ಕುಟುಂಬ ಬಯಸಿರಲಿಲ್ಲ. ಅಂತ ಒಂದು ದೊಡ್ಡ ಕುಟುಂಬ, ಕೆಲವು ಸಣ್ಣ ಕಾರಣಾಂತರದಿಂದ ನಮ್ಮ ಪಕ್ಷ ಬಿಟ್ಟು ದೂರ ಹೋಗಿದ್ರು. ಇವತ್ತು ನಾನು ಸುಮಾರು ಒಂದು 6 ತಿಂಗಳಿಂದ 7-8 ತಿಂಗಳಿಂದ ನಾನೇ ಅವ್ರ ಮನೆಗೆ ಖುದ್ದಾಗಿ ಭೇಟಿ ಮಾಡಲಿಕ್ಕೆ, ಅವ್ರ ತಂದೆ ಭೇಟಿ ಮಾಡಲಿಕ್ಕೆ ನಾನು ಮತ್ತು ಮಧು ಬಂಗಾರಪ್ಪನವರು ಇಬ್ಬರು ಹೋಗಿ ಭೇಟಿ ಮಾಡಿದ್ದು, ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಹಳೆ ಕೈಗಟ್ಟನೆಗಳೆಲ್ಲ ನೀವು ಮರಿಬೇಕು, ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ. ನನಗೆ ಹಿಂದೆ ಸೋನಿಯಾ ಗಾಂಧಿಯವರು ನನಗೆ ಎಸ್ ಎಲ್ ಕೃಷ್ಣರವ್ರಿಗೆ ಅಧಿಕಾರ ತಗೊಳಕ್ಕಿಂತ ಮುಂಚಿತವಾಗಿ ಈ ರಾಜ್ಯದ ಅಧಿಕಾರ ತೆಗೆದುಕೊಳ್ಳೋ ಮುಂಚಿತವಾಗಿ 3 ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಅದರಲ್ಲಿ 1 ಮನೆ HG ರಾಮುಲು ಅವ್ರ ಮನೆ. ನಾನು ಎಸ್ ಎಲ್ ಕೃಷ್ಣರವರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕಿಂತ ಮುಂಚಿತವಾಗಿ ಎಸ್ ಎಲ್ ಕೃಷ್ಣರವರು ನಾನು ಅವರು ಸುಮಾರು 11 ಗಂಟೆ ರಾತ್ರಿಯಲ್ಲಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಅವ್ರನ್ನ ಅವರಿಗೆ ಆಹ್ವಾನ ಮಾಡಿದ್ದು. ಇನ್ನಿಬ್ರು ಒಬ್ರು ರಾಜ್ಯಸಭಾ ಸದಸ್ಯರು, ಇನ್ನೊಬ್ಬ ಮುಲ್ಕಾ ಗೋವಿಂದ ರೆಡ್ಡಿ ಅಂತ ಒಬ್ರು ಇದ್ದರು, ಚಿತ್ರದುರ್ಗ ಮುಲ್ಕಾ ಗೋವಿಂದ ರೆಡ್ಡಿ ಅಂತ, ಅವ್ರದ್ದೊಂದು ಮನೆ, ಸತ್ಯಾನ ಸ್ವಾಮಿ, 3 ಜನ ಮನೆಗೆ ಅವತ್ತಿನ ಕಾಲದಲ್ಲಿ ನಾವು ಹೋಗಿ ಭೇಟಿ ಕೊಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಬರಲೇಬೇಕು ಅಂತ. ಅಂತ ಗಾಂಧಿ ಕುಟುಂಬಕ್ಕೂ ಅವ್ರಿಗೂ ಇದ್ದಂಥ ಒಂದು ದೊಡ್ಡ ಸಂಬಂಧ. ನನ್ನೆಲ್ಲ ನಾನು ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ.